ಮಕ್ಕಳ ನಿಂತು ಮಾಡ್ಯಾರಿ ಮೊದಲು ಹೆಣ್ಮಕ್ಳ ಮುಂದೆ ಆತ್ ನೋಡ್ರಿ ಸರ್. ಅನುಕೂಲ ಆಗುತ್ತೆ, ಕಾಲೇಜಿಗೆ ಎಲ್ಲ ಹೋಗೋರಿಗೆ ಬಡ ಎಲ್ಲರಿಗೂ ಅನುಕೂಲ ಆಗುತ್ತೆ. ಏನೇನು ಇಸ್ಕೊಂತೀರಿ ಈಗ? ಊರಿನಲ್ಲಿ ಅವರು ವೋಟರ್ ಐ ಡಿ, ಊರಿನ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು, ಇದ್ರ ಡಾಕ್ಯುಮೆಂಟ್ಸನ್ನು ನೋಡಿ ನಾವು ಟಿಕೆಟ್. ನಾವು ಮಾತ್ರ ಮೊನ್ನೆ ಬಂದೇವ್ರಿ, ನಾವು ಊರಿಂದ ರೀ. ಇವತ್ತು ಏನು ಆಧಾರ್ ಕಾರ್ಡ್ ಏನು ತಂದಿಲ್ಲ ರೀ, ಈಗ ರೊಕ್ಕನ ಕೇಳ್ತಾರನ್ರಿ ಈಗ ನಮ್ಗೆ ಅವರು. ಇಲ್ಲ ರೀ, ಬಸ್ ಬರೀ ಹೆಣ್ಮಕ್ಳೇ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪಿನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ರಾಜ್ಯದಿಂದ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲು ಶಕ್ತಿ ಯೋಜನೆಯನ್ನು ಈಗ ಸರ್ಕಾರ ಬಿಡುಗಡೆ ಮಾಡಿದೆ. ಇವತ್ತು ಎರಡನೇ ದಿನ. ಬನ್ನಿ ಹಾಗಾದರೆ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ಉಚಿತ ಪ್ರಯಾಣ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ. ಬಸ್ಸಿಗೆ ಹಂಗೆ ಫ್ರೀ ಬಂದ್ವಿ ಅಲ್ರಿ ಸರ, ಬಸ್ಸಿಗೆ ಫ್ರೀ ಬಂದ್ರಿ ಎಲ್ಲ. ಏನು ಬಸ್ ಮಂದಿ ಕುಂದ್ರಾಕ್ ನಿಂದ್ರು ಅಂದ್ರಿ ಹಂಗೆ ಬಂತ್ರಿ ಮಂದಿ. ಹ್ಞೂ ರೀ ಸರ, ಹಂಗೆ ಟಿಕೆಟ್ ಕೊಟ್ಟಾರಿ ನಮ್ಮ ಇದು ತೋರಿಸಿದ್ವಿ ರೀ, ಆಧಾರ್ ಕಾರ್ಡ್ ತೋರಿಸಿದ್ರಿ ಸರ್. ಅಯ್ಯ ಅಂತ ಅನ್ಕೊಳ್ ರೀ, ಏನೇ 5 ವರ್ಷದ ಮಟ್ಟ ಅದಷ್ಟು ಸರ್. ಅದಲ್ಲ ರೀ ಸರ್, ಭಾಳ ಬಡವರಿಗೆ ಭಾಳ ಇದಾತ್ರಿ ಸರ್, ಬಡವ್ರಿಗೆ ಇದಾತ್ರಿ ಸರ್, ಬಡವ್ರಿಗೆ ಇದಾತ್ರಿ. ಮತ್ತು ಗಂಡ್ಮಕ್ಳದ್ದು ಏನು ಇದೆ ಹಂಗಾತ್ರಿ, ಗಂಡ್ಮಕ್ಳು ನಿಂತು ಮಾಡ್ಯಾರಿ ಮೊದಲು, ಹೆಣ್ಮಕ್ಳದ ಮುಂದೆ ಆತ್ ನೋಡ್ರಿ ಸರ್. ಚಲೋ ಸರ್ ಚಲೋ ಅನ್ಸದ್ರಿ ಸರ್. ಹೌದ್ರಿ ಸರ್, ಖುಷಿ ಪಡಿಸ್ಬೇಕಲ್ರಿ, ಮತ್ತೆ ಮಾಡಲಿಲ್ಲ ಅಂದ್ರೆ ಹೆಂಗ್ರಿ ಸರ್? ಹೊರಗಡೆ ಹೋಗ್ಬೋದು ಬರ್ರಿ, ಏನಿದೆ ಬಿಡಿ ಸರ್, ಭಾಳ ಬಂದ್ಬಿಡ್ರಿ ಸರ್. ಭಾಳ ಭಾಳ ಅನುಕೂಲ ಆತ್ರಿ ಮತ್ತೆ ಸರ್, ಭಾಳ ಅನುಕೂಲ ಆತ್ರಿ. ಎಲ್ಲರದ್ದು ನಿಮ್ಮಂತ ಪುಣ್ಯ ನೋಡ್ರಿ ಸರ್, ನಿಮ್ಮಂತ ಪುಣ್ಯ ರೀ. ನಾವು ಎಲ್ಲ ಅವ್ರನ್ನ ಹಿಂಗೆ ಸರದ್ ಬಿಡ್ರಿ, ಹಿಂಗೆ ಸರದು ಇವ್ರನ್ನ ಹಾಕಿದ್ರಿ, ಮತ್ತು ನಮ್ಗೆ ಅನುಕೂಲ ಆತ್ರಿ ಮಾಡಿದ್ರಿ. ನಾವು ಒಂದು ಓಟ್ ಕೊಟ್ಟಿದ್ದಕ್ಕೆ ಅವರು ನಮ್ಗೆ ಬಡವ್ರಿಗೆ ಆಧಾರ ಮಾಡಿದ್ರಿ. ಏನೇನು ಕೊಟ್ರಿ ಬಸ್ನಾಗ? ಏ ಆಧಾರ್ ಕಾರ್ಡ್ ಕೊಟ್ಟೇವ್ರಿ, ಮತ್ತೇನಿಲ್ರಿ. ಖುಷಿ ಆಯ್ತು ಇವತ್ತು? ಹ್ಞೂ ರೀ. ಹೆಂಗೆ ಹೆಂಗೆ ಅಂತ ಹೇಳ್ರಿ, ನಿಮ್ಗೆ ನಮ್ಗೆ ಖುಷಿ ಆಗಿದ್ದೆ ಏನ್ರಿ ಸರ್? ಎಲ್ಲ ಖುಷಿನ ತಿಳ್ಬೇಕ್ರಿ, ಏನಾದರೂ ಮತ್ತು ನಮ್ಮ ಮೇಲೆ ಹಾಕಿರ್ತಾರ್ರಿ. ಹೆಂಗೆ ಅಂತೀರಿ? ಇದು ಬಾಸ್ ಮಿದ್ರದಷ್ಟು ಫ್ರೀ ಆದ್ರಿ, ಮತ್ತು ಲೈಟ್ ಬಿಲ್ಲಿಂದು ಇದೆಲ್ಲ ಏರಿಸ್ತಾರ್ರಿ. ಒಂದು ಹೋದ್ರೆ ಒಂದು ಏರಿಸ್ತಾರ್ರಿ ಸರ್. ಚಲೋ ಆಗೈತೆ ನಮಗೆಲ್ಲ, ಒಳ್ಳೇದಾಗುತ್ತೆ, ಖುಷಿ ಆಗುತ್ತೆ, ಖುಷಿ ಇದೆ. ಸರ್ಕಾರ ನಿರ್ಧಾರ ತಂದಿದ್ದು ಹೆಂಗೆ ಅನುಕೂಲ ಆಗೈತೆ? ಅನುಕೂಲ ಆಗೈತೆ ಅನ್ಕೊಂಡಿದ್ದೆ. ನೀವೇನಂತೀರಿ? ಹೆಲ್ಪ್ ಆಗುತ್ತೆ ರೀ ಎಲ್ಲರಿಗೂ, ಅನುಕೂಲ ಆಗುತ್ತೆ ರೀ. ಕಾಲೇಜಿಗೆಲ್ಲ ಹೋಗೋರಿಗೆ ಬಡ ಎಲ್ಲರಿಗೂ ಅನುಕೂಲ ಆಗುತ್ತೆ. ಕೆಲಸ ಕಷ್ಟ ಯೂಸ್ ಮಾಡ್ಬೇಕ್ರಿ, ಹಂಗೆ ಖಾಲಿ ಪುಟ್ಟ ಓಡಾಡಬಾರ್ದು ರೀ. ಅನುಕೂಲ ಆಕೈತೆ ರೀ, ಆದರೂ ಇದ್ರೊಳಗೆ ಫ್ರೀ ಮಾಡ್ತಾರೆ ರೀ, ಇನ್ನೊಂದ್ರೊಳಗೆ ಏರಿಸ್ತಾರೆ ರೀ, ಅದ್ರೊಳಗೆ ಏನು ಲಾಭ ರೀ? ಮತ್ತೇನೈತೆ ರೀ ಈಗ ಒಂದಿಷ್ಟು ಜನ ನಡೆಸ್ತಾರೆ, ತಗ ಇದು ಮಾಡ್ತಾರೆ. ಸರ್ಕಾರ ಈಗ ಚಲೋ ಐತ್ರಿ ಮುಂದ್ರಿ. ಈಗ ನಾವು ಮಾತ್ರ ಮೊನ್ನೆ ಬಂದೇವ್ರಿ, ನಾವು ಊರಿಂದ ರೀ. ಇವತ್ತು ಏನು ಆಧಾರ್ ಕಾರ್ಡ್ ಏನು ತಂದಿಲ್ಲ ರೀ, ಈಗ ರೊಕ್ಕನ ಕೇಳ್ತಾರನ್ರಿ ಈಗ ನಮ್ಗೆ ಅವರು ರೊಕ್ಕನ ಕೊಡ್ಬೇಕ್ರಿ. ಈಗ ನಾವು ಹಂಗಂದ್ರೆ ಏನು ಡೀಟೇಲ್ಸ್ ತಂದಿಲ್ಲ? ಏನು ತಂದಿಲ್ಲ ರೀ, ಮೊನ್ನೆ ಬಂದಿದ್ದಿರಿ. ನಾವು ಹಿಂಗೆ ಫ್ರೀ ಆಕತೆ ಅನ್ನೋದು ನಮ್ಗೆ ಗೊತ್ತಿದ್ದಿದ್ದಿಲ್ಲ ರೀ, ಹಂಗಾಗಿ ಇದು ಮಾಡಿರಿ ನಾವು. ಈಗ ರೊಕ್ಕ ಕೊಟ್ಟೆ ಹೋಗ್ಬೇಕು ನಾವು. ಆಧಾರ್ ಕಾರ್ಡ್ ನೋಡ್ಕೊಂಡು ಏನೇನು ಇಸ್ಕೊಂತೀರಿ ಈಗ? ಊರಿನಲ್ಲಿ ಅವರು ವೋಟರ್ ಐ ಡಿ, ಊರಿನ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು, ಇದ್ರ ಡಾಕ್ಯುಮೆಂಟ್ಸನ್ನು ನೋಡಿ ನಾವು ಟಿಕೆಟ್ ಎಲ್ಲ ಪ್ರಯಾಣ ಮಾಡ್ಬೋದು ಅಂತಂದ್ರೆ ಅನುಕೂಲ ಆಕೈತಿಲ್ರಿ? ಅನುಕೂಲ ಐತೆ ರೀ, ಅನುಕೂಲ ಐತೆ ರೀ, ಖುಷಿ ಐತೆ ರೀ. ಆದ್ರೆ ಎಷ್ಟು ದಿನ ನಡೀತೈತೆ ಗೊತ್ತಿಲ್ಲ ರೀ. ಇವತ್ತೇ ಫುಲ್ಲು ರೀ ಬಸ್, ಬರೀ ಹೆಣ್ಮಕ್ಳೇ ಇದ್ದಾರೆ. ಐತ್ರಿ ಜೀರೋ ಬ್ಯಾಲೆನ್ಸ್ ಐತ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಉಚಿತವಾಗಿ ಪ್ರಯಾಣ ಮಾಡಲು ಮಹಿಳೆಯರು ತುಂಬಾ ಉತ್ಸುಕರಾಗಿದ್ದಾರೆ. ಖುಷಿ ಖುಷಿಯಿಂದ ಈಗ ದೂರದ ಊರಿಂದ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ಇನ್ನೊಬ್ರು, ನನ್ನ ಮಗನ್ನ ನಾನು ಬೆಟ್ಟ ಬಂದೆ ಇವತ್ತು ಈ ಉಚಿತ ಪ್ರಯಾಣದಿಂದ, ನನಗೆ ಜೀರೋ ಬ್ಯಾಲೆನ್ಸಿಂದ ನಾನು ಎಲ್ಲ ಕಡೆನೂ ಹೋಗಿ ಬರ್ಬೋದು, ಯಾಕೆಂದರೆ ಇನ್ಮೇಲೆ ನಾನು ದೇವಸ್ಥಾನಗಳಿಗೆ, ದೂರದ ಊರುಗಳಿಗೆ, ಧರ್ಮಸ್ಥಳಕ್ಕೆ ಎಲ್ಲನೂ ನಾನು ಇನ್ನು ಹೋಗಿ ಬರ್ಬೋದು ಅಂತ ಖುಷಿ ಖುಷಿಯಿಂದನೇ ಹೇಳಿದರು. ಇದೇ ರೀತಿ ಸರ್ಕಾರ ಇನ್ನೂ ಉಚಿತವಾಗಿ ಇನ್ನು ಕೊಡ್ತಾ ಹೋಗುತ್ತಾ ಅನ್ನೋದನ್ನು ನಾವೀಗ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಲ್ಲನ್ಗೌಡ, ಸಂಕನ್ ಕೊಟ್ರ ಜೊತೆ ಪ್ರಮೋದ್ ಕುಂದಗೋಳ. ಈ ವಿಡಿಯೋ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.